ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಮಡಿವಾಳ ಜನಾಂಗವನ್ನು ಪರಿಶಿಷ್ಟ ಜಾತಿಗೆ ಸೇರಿಸುವ ಸಲುವಾಗಿ ಸಮಾಜದ ಮುಖಂಡರುಗಳಿಂದ ಪೂರ್ವಭಾವಿ ಸಭೆಯನ್ನು ಹೊಸದುರ್ಗದಲ್ಲಿ ನಡೆಸಲಾಯಿತು. ಪತ್ರಿಕಾಗೋಷ್ಠಿಯಲ್ಲಿ ಮಡಿವಾಳ ಜನಾಂಗವನ್ನು ಪರಿಶಿಷ್ಟ ಜಾತಿಗೆ ಸೇರಿಸಲು ಮತ್ತು ಮೆಮೊರಾಂಡಮ್ ಕೊಡೋ ಒಂದು ಮನವಿ ಪತ್ರವನ್ನು ಕೊಡೋದಕ್ಕೆ ಅಂತಂದು ಮಾಧ್ಯಮದ ಮಿತ್ರರನ್ನ ಎಲ್ಲರನ್ನು ಸ್ವಾಗತ ಮಾಡಿದ್ವಿ. ನಿಜವಾದ ನಮ್ಮ ಸಮಾಜ ಒಗ್ಗಟ್ಟಿನಿಂದ ಈ ತರ ಆಗ್ತಿದೆ ಅಂತ ಪದೇ ಪದೇ ಒತ್ತಿ ಒತ್ತಿ ಹೇಳ್ತಿದ್ವಿ ನಾವು. ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗ್ತಿದೆ. ಇವತ್ತು ನಮ್ಮ ಕೂಗೆಲ್ಲೋ ಒಂದು ಸರ್ಕಾರ ಕೇಳಿಸಿದೆ ಅನ್ಸುತ್ತೆ. ಇಂದಿರಾ ಅಧ್ಯಕ್ಷನ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಕೂಗು ಕೇಳಿಸುತ್ತೆ ಅನ್ಸುತ್ತೆ. ಇದು ಯಾವ್ದರಿಂದ ಬಂದಿದೆ ಅಂತ ಹೇಳಿದ್ರೆ ನಮ್ಮ ಒಂದು ಮಠ ನಮ್ಮ ಒಂದು ಗುರು ಅಂತ ಸಿಕ್ಕಿದ್ದಾರೆ. ಅವ್ರ ಕಡೆಯಿಂದಲೇ ಬ್ರದರ್ ಹಾಕಿ ಅವರು ತುಂಬ ಶ್ರಮ ಹಾಕ್ತಾರೆ ಸಮಾಜಕ್ಕೋಸ್ಕರ. ಈ ಸಮಾಜನ ಬೆಳೆಸಬೇಕು, ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಇದರಿಂದ ಆದಷ್ಟು ಇಂಪ್ರೂವ್ ಆಗ್ತಿದೆ ಸಮಾಜ. ಅದರಲ್ಲೂ ಇವತ್ತಿನ ದಿವಸ ನೀವೆಲ್ಲ ಈ ಪತ್ರಕರ್ತ ಏನಿದ್ರು ಇಂಥ ಬಡ ಸಮಾಜಗಳನ್ನ ಆದಷ್ಟು ಗುರುತಿಸಿ ನೀವು ಸ್ವಲ್ಪ ಬರ್ದಿದ್ದಾರೆ. ಈ ಬಹುಸಂಖ್ಯಾತರಿಗೆ ಮತ್ತೆ ರಾಜಕೀಯದವರಿಗೆ ಇವರಿಗೆಲ್ಲ ಸ್ವಲ್ಪ ಮನಸ್ಸಿತ್ತು ಅಂತ ನನಗೆ ಅನಿಸುತ್ತೆ. ಅದರಿಂದ ದಯವಿಟ್ಟು ನಿನ್ನೆ ಅಂದ್ಕೊಂಡು ಈ ಥರ ಒಂದು ಮೀಟಿಂಗ್ ಕರೆದ್ಬಿಟ್ಟು ಒಂದು ಗಮನಕ್ಕೆ ತರಬೇಕು, ನೀವೆಲ್ಲ ಇದು ಮಾಡಬೇಕು, ಸ್ಟ್ರೈಕ್ ಮಾಡಬೇಕು ಎಂದು ಹೇಳ್ಬಿಟ್ಟು ಮಾಡಿದ್ರಿ. ಇವತ್ತು ಪಾಂಪ್ಲೇಟ್ಸ್ ಎಲ್ಲ ಮಾಡಿ ಇಡೀ ತಾಲೂಕಲ್ಲಿ ಹಂಚಿದ್ದೀವಿ, ಎಲ್ಲ ಪ್ರಚಾರ ಆಗ್ತದೆ. ದಯವಿಟ್ಟು ನೀವೆಲ್ಲರೂ ನಮ್ಮ ಸಮಾಜಕ್ಕೆ ಸಹಕಾರ ಮಾಡಬೇಕು ಅಂತ ನಿಮ್ಮನ್ನು ಕೇಳ್ತೇನೆ ಅಂತ ನನ್ನ ಅನ್ನೋದು. ಏನಂದ್ರೆ ನಾವು ಸುಮಾರು ವರ್ಷಗಳ ಕಾಲದಿಂದ ನಮ್ಮ ತಂದೆಯವರ ಹಿಂದಿನ ಕಾಲದಿಂದಲೂ ನಾವು ಇನ್ನೊಬ್ಬರನ್ನು ಸೇವೆ ಮಾಡ್ತಾನೆ ಬಂದಿರುವತ್ತು ನಮಗೆ ಯಾವ ರೀತಿಯಾದ ಈ ನಮಗೆ ಸರ್ಕಾರದಿಂದ ಸಲಕರಣೆಗಳಾಗಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಲಿ ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲಿ ಹಿಂದುಳಿದ ಸಮಾಜ ಅಂದರೆ ನಮ್ಮ ಮಡಿವಾಳ ಸಮಾಜ. ಯಾಕಪ್ಪ ಅಂದರೆ ನಮ್ಮಲ್ಲಿ ಮಡಿವಾಳ ಸಮಾಜದಲ್ಲಿ ಅಲ್ಲಿ ಮೇಲೆ ವಿಧಾನಸೌಧದಲ್ಲಿ ಮೇಲ್ಗಡೆ ಪಾರ್ಲಿಮೆಂಟ್ ಅಲ್ಲಿ ಕೇಳ್ತಕ್ಕಂಥ ಒಬ್ಬ ಪ್ರಜೆಯನ್ನು ನಾವು ಸೃಷ್ಟಿ ಮಾಡಿಲ್ಲ. ಆ ಕಾರಣ ಎಲ್ಲ ರೀತಿಯಲ್ಲೂ ನಾವು ಮುಂದುವರಿಬೇಕು ಅಂದರೆ ನಮಗೆ ವಿದ್ಯಾಭ್ಯಾಸ ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲೂ ನಮಗೆ ಒಬ್ಬ ಸ್ವಾಮೀಜಿ ಇದ್ದಾರೆ, ಆ ಗುರುಗಳಿಂದ ನಾವು ಆಜ್ಞೆ ಪಡ್ಕೊಂಡು ಎಲ್ಲ ರೀತಿಯಲ್ಲೂ ನಮ್ಮ ಜನನ ಮುಂದೆ ಇನ್ನೂ ಉನ್ನತ ಮಟ್ಟದಲ್ಲಿ ವಿದ್ಯಾಭ್ಯಾಸಕ್ಕೋಸ್ಕರ ನಾವು ಎಸ್ ಸಿಗೆ ಸೇರಿಸ್ಬೇಕು ಅಂತೇಳಿ ಎಲ್ಲ ಕಡೆಯಿಂದಲೂ ನಮ್ಮ ಕರ್ನಾಟಕ ಇಡೀ ಸ್ಟೇಟ್ಗಳ ಎಲ್ಲ ಕಡೆಯಿಂದ ನಾವು ಹೋರಾಟ ಮಾಡಿ ಇಲ್ಲೂ ಮಾಡ್ತಿದ್ದೀವಿ. ಆದರೂ ಇಲ್ಲಿ ನಮ್ಮದು ಕೂಗು ಸರ್ಕಾರಕ್ಕೆ ಕೇಳಿಸ್ತಿಲ್ಲ. ಆ ಸರ್ಕಾರಕ್ಕೆ ಕೂಗು ಕೇಳಿಸ್ಬೇಕಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಒಗ್ಗಟ್ಟನ್ನ ಇನ್ನು ಹೆಚ್ಚಿಸ್ಕೊಳ್ಬೇಕು ಅಂತೇಳಿ. ಯಾಕಂದರೆ ಇವತ್ತು ಇಡೀ ಪ್ರಪಂಚದಲ್ಲಿ ಎಲ್ಲೇ ಹೋದರೂ ಮಡಿವಾಳರು ಎಲ್ಲ ಜನಾಂಗದ ಕೊಳೆ ತೆಗಿತಾ ಹೊರತು ನಮ್ಮ ಕೊಳೆ ತೆಗಿತಕ್ಕಂಥ ಒಬ್ಬ ದೀನ ಇನ್ನೂ ನಮಗೆ ಸಿಕ್ಕಿಲ್ಲ. ಈ ಸಿಗಬೇಕು ಅನ್ನೋ ಉದ್ದೇಶಕ್ಕೆ ನಾವೆಲ್ಲರೂ ಒಮ್ಮತದಿಂದ ಒಂದೋಡಿ ಇಂಥ ಒಂದು ಹೋರಾಟವನ್ನು ನಿರಂತರವಾಗಿ ಮಾಡ್ತಿರ್ತೀವಿ. ಮುಂದೆ ಬರ್ತಕ್ಕಂಥ ಪೀಳಿಗೆ ಇನ್ನು ನಮಗೆ ಉನ್ನತವಾಗಿ ಅವರಿಗೆ ವಿದ್ಯಾಭ್ಯಾಸ ಆಗಲಿ, ಒಂದು ಯಾವುದೇ ಆಗಲಿ ಒಬ್ಬ ಸರ್ಕಾರಿ ನೌಕರಿಗೆ ಸೇರುವಂಥ ಒಂದು ಅವಕಾಶಗಳು ನಮಗೆ ಬಹಳ ಕಮ್ಮಿ ಇದ್ದಾವೆ. ಇಂಥ ಅವಕಾಶಗಳನ್ನು ಸೇರಿಸ್ಬೇಕು ಅಂತೇಳಿ ಸರ್ಕಾರದಲ್ಲಿ ಮನವಿ ಮಾಡ್ತೀವಿ. ಹದಿನಾಲ್ಕು ಹನ್ನೆರಡು 2022 ಗಾಂಧಿ ವೃತ್ತದಿಂದ ತಾಲೂಕ್ ಕಚೇರಿಯವರೆಗೆ ಬೃಹತ್ ಜಾಥಾವನ್ನು ಹಮ್ಮಿಕೊಂಡಿದ್ದು ತಹಸೀಲ್ದಾರರಿಗೆ ಮನವಿ ಕೊಡುವ ಮೂಲಕ ಸರ್ಕಾರಕ್ಕೆ ಬೇಡಿಕೆ ಸಲ್ಲಿಸುವುದಾಗಿ ಹೇಳಿಕೆ ನೀಡಿದರು. ಶತಶತಮಾನಗಳಿಂದ ಸಮಾಜದ ಕೊಳೆ ಕೊಳೆತಕ್ಕಂಥ ಈ ಒಂದು ಮಡಿವಾಳ ಸಮಾಜ ಅಧೋಗತಿಗೆ ನೋಡೋದ್ರ ಕಡೆ ಚೆನ್ನಾಗಿ ಕಾಣ್ತೀವಿ, ಇಸ್ತ್ರಿ ಬಟ್ಟೆ ಹಾಕ್ಕೊಂತೀವಿ, ಆದರೆ ಮನೆಗೆ ಮಕ್ಕಳಿಗೆ ಕಟ್ಕೊಂಡು ಹೆಂಡತಿಗೆ ತಂದೆ ತಾಯಿಗಳಿಗೆ ಒಂದಿಷ್ಟು ಉತ್ತಮವಾದ ರೀತಿಯಲ್ಲಿ ಸಮಾಜವನ್ನು ಮುಂದಕ್ಕೆ ತರಲಿಕ್ಕೆ ಅವ್ರನ್ನ ಪೋಷಣೆ ಮಾಡಲಿಕ್ಕೆ ಅಶಕ್ತರಾಗಿದ್ದೀವಿ. ಅಶಕ್ತರಾಗಿದ್ದೀವಿ ಕಾರಣ ಯಾವುದೇ ರೀತಿಯಾದ ಸರ್ಕಾರಿ ಸೌಲಭ್ಯಗಳು ನಮಗೆ ದೊರೀತಾ ಇಲ್ಲ. ಯಾವುದಾದ್ರೂ ಸೋದ್ರೆ 2 ವೀಕ್ಸ್ ಸೇರಿಸ್ಬಿಟ್ಟಿದ್ದಾರೆ, ಅಲ್ಲಿ ನಾವು ಯಾವುದೇ ರೀತಿ ಕಾಂಪ್ಲೀಟ್ ಮಾಡೋಕ್ಕೂ ಸಹ ಆಗ್ತಾ ಇಲ್ಲ. ಹಾಗಾಗಿ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಾ ಇರೋದು ನಾವು ಈ ಸಭೆ ಮುಖಾಂತರ ನಮ್ಮನ್ನು ಪರಿಶಿಷ್ಟ ಜಾತಿಗೆ ಸೇರಿಸಿ ಸರ್ಕಾರದ ಸವಲತ್ತುಗಳನ್ನು ಆದಷ್ಟು ನಮಗೆ ಒದಗಿಸಿದರೆ ನಾವು ನಮ್ಮ ಈ ಒಂದು ಸಮಾಜದಲ್ಲಿ ನಮ್ಮ ಮುಂದಿನ ಪೀಳಿಗೆ ಮಕ್ಕಳು ಮತ್ತೊಂದು ಏನು ಸರ್ಕಾರಿ ಉದ್ಯೋಗದಲ್ಲಿ ಅಥವಾ ಇನ್ನೊಂದು ವಿಚಾರದಲ್ಲಿ ಮುಂದೆ ಬಂದು ವಿದ್ಯಾಭ್ಯಾಸದಲ್ಲಿ ಮುಂದೆ ಬಂದು ಅವ್ರ ಬದುಕು ಕಟ್ಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ ಅಂತ
ನಾನು ಈ ಸಭೆ ಮುಖಾಂತರ ಸರ್ಕಾರವನ್ನು ಕೇಳಿಕೊಳ್ಳುತ್ತೇನೆ। ನಮ್ಮ ಸಮಾಜದ ನಿಲುವುಗಳೇನು ನಾವು ತೆಗೆದುಕೊಳ್ಳುವಂತ ನಿರ್ಧಾರಗಳೇನು ಆ ನಿರ್ಧಾರಗಳನ್ನ ತಮ್ಮ ಮುಖಾಂತರ ಅಂದ್ರೆ ವಾಹಿನಿಯ ಮುಖಾಂತರ ಮಾಧ್ಯಮದವರ ಮುಖಾಂತರ ನೇರವಾಗಿ ಎಲ್ಲಿಗೆ ತಲುಪಿಸಬೇಕು ಅಂತ ಇದೆಯೋ ಅಲ್ಲಿಗೆ ತಲುಪಿಸುವಂತ ಕೆಲಸ ಆಗಬೇಕು ಅನ್ನುವಂತದ್ದು ನಮ್ಮ ಸದಿಚ್ಛೆ। ನಮ್ಮ ಮೂಲ ಉದ್ದೇಶ ಏನೈತೆ ಅಂದ್ರೆ ಈ ನಮ್ಮ ಸಮಾಜದಲ್ಲಿ ಈ ತಾಲ್ಲೂಕು ಸಮಾಜ ಅಂದ್ರೆ ಮಡಿವಾಳ ಸಮಾಜದಲ್ಲಿ ಇತ್ತೀಚಿನ ದಿನಗಳಲ್ಲಿ ಈಗ ಸುಮಾರು ನಾವು ನಮ್ಮ ಸಮಾಜ ಈ ಇಲ್ಲಿ ಸಂಘ ಸ್ಥಾಪನೆಯಾಗಿ ಸರಿಯಾಗಿ 25 ವರ್ಷ ಆಯ್ತು। 25 ವರ್ಷದಿಂದ 1997 96 92 ರಲ್ಲಿ ಪ್ರಪ್ರಥಮ ಬಾರಿಗೆ ಅಧ್ಯಕ್ಷರಾಗಿ ಈಗಿನ ಗೌರವಾಧ್ಯಕ್ಷರಾದ ನಮ್ಮ ರಾಮಕೃಷ್ಣಪ್ಪನವರು ಇದ್ದರು ಆಗ ನಾನು ಕಾರ್ಯದರ್ಶಿ ಆಗಿದ್ದೆ ಉಳಿದವರೆಲ್ಲರೂ ಇದ್ದರು। ಆವತ್ತಿನ ಕಾಲದಿಂದಲೂ ಕೂಡ ನಾವು ಈ ಸಮಾಜವನ್ನ ಆವಾಗ ಬಹಳಷ್ಟು ಕಡಿಮೆ ಜನಸಂಖ್ಯೆ ಆ ಸಮಾಜದಲ್ಲಿ ಈ ಏನು ನಾವು ಇದೀವಿ ಮಡಿವಾಳ ಸಮಾಜದಲ್ಲಿ ಎಷ್ಟು ಜನ ವಿದ್ಯಾವಂತ ಇದ್ದಾರೆ ಎಷ್ಟು ಜನ ಡಿಗ್ರಿ ಅವರು ಇದ್ದಾರೆ ಎಷ್ಟು ಜನ ರಾಜಕೀಯದವರು ಇದ್ದಾರೆ ಎಷ್ಟು ಜನ ಬೇರೆ ಬೇರೆ ರಂಗದಲ್ಲಿ ಇದ್ದಾರೆ ನಾವು ಪರಿಗಣಿಸ್ತಾ ಹೋಗುತ್ತೆ। ಎಲ್ಲಾ ಕಡೆ ನೋಡಿದ್ರೆ ಎಲ್ಲೂ ಕೂಡ ನಮ್ಮ ಬೆರಳೆಣಿಕೆ ಅಷ್ಟು ಜನ ಇಲ್ಲ ಬಹಳ ಕಡಿಮೆ ಇರುವಂತ ಅವರು ಜೈನ್ ಇರಬಹುದು ಪಾರ್ಸಿಕರು ಇರಬಹುದು ಬೇರೆ ಇರಬಹುದು ಅವರನ್ನೆಲ್ಲ ತಗೊಂಡು ಹೋಗಿ ರಿಸರ್ವೇಷನ್ ಕೋಟಾ ಕೊಟ್ಟಿದ್ದಾರೆ ಮತ್ತೆ ಅಡಿಷನಲ್ ಆಗಿ 10% ಕೋಟಾ ಕೊಡ್ತೀವಿ ಅಂತ ಆರ್ಥಿಕವಾಗಿ ಹಿಂದುಳಿದವರನ್ನು ಕೂಡ ಸರ್ಕಾರದವರು ಘೋಷಣೆ ಮಾಡಿದ್ದಾರೆ। ನಾವೇನಾಗಿದ್ದೀವಿ ನಾವು ಎಲ್ಲೂ ಇಲ್ಲ ಯಾರ ಕಣ್ಣಿಗೂ ಕಾಣ್ತಾ ಇಲ್ಲ ರಾಜಕೀಯದವರು ಮುಂದಿಲ್ಲ ಬೇರೆ ಎಲ್ಲೂ ಕೂಡ ಇಲ್ಲ। ಈ ಹಂತದಲ್ಲಿ ನಾವು ಸರ್ಕಾರಕ್ಕೆ ನಮ್ಮದೇ ಆದಂತ ನಿಲುವನ್ನ ಸ್ಪಷ್ಟಪಡಿಸಬೇಕು ಅನ್ನುವಂತ ಕಾರಣಕ್ಕೆ 2019 ರಲ್ಲಿ ಕೂಡ ನಾವು ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ಒಂದು ಬೃಹತ್ ಜಾಥಾವನ್ನ ಮಾಡಿ ಅವರ ಮುಖಾಂತರ ಮಾನ್ಯ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ವಿ ನಮ್ಮನ್ನ ಎಸ್ಸಿ ಗೆ ಸೇರಿಸಿ ಅಂತ। ಬಹುಶಃ ನಾವು ಕೊಡೋದರ ಜೊತೆಗೆ ಇಡಿ ರಾಜ್ಯಾದ್ಯಂತ ಎಲ್ಲರೂ ಕೂಡ ಆ ಕೆಲಸವನ್ನು ಮಾಡಿದ್ರು। ಈ ಹಂತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರುವಂತ ಮಾಚಿದೇವ ಮಠದ ಮಹಾಸ್ವಾಮಿಗಳು ಕೂಡ ಅವರು ಕೂಡ ಅವರ ಮುಖಾಂತರ ಈ ಇತ್ತೀಚೆಗೆ ಈ ರೀಸೆಂಟ್ ಆಗಿ ಮಾನ್ಯ ಮುಖ್ಯಮಂತ್ರಿಗಳವರಿಗೆ ರಾಜು ತಲ್ಲೂರ್ ಅವರ ಮುಖಾಂತರ ಒಂದು ಸಂದೇಶವನ್ನ ಕೊಟ್ಟರು ನಮ್ಮನ್ನ ಎಸ್ಸಿಗೆ ಸೇರಿಸಿ ಅನ್ನುವಂತ ಒಂದು ಮನವಿಯನ್ನ ಕೊಟ್ಟರು। ಬರೀ ಕೇವಲ ಕೊಟ್ಟರೆ ಆಗಲ್ಲ ಈ ಇತ್ತೀಚಿನ ದಿನಗಳಲ್ಲಿ ಜನಸಂಖ್ಯೆ ಇದ್ದೇ ಇದ್ರೆ 4 ಜನ ಹೋಗ್ಕೊಂಡ್ರೆ ಯಾರು ಕೂಡ ಅದನ್ನ ಪರಿಗಣಿಸೋದು ಬಹಳಷ್ಟು ಕಡಿಮೆ। ನಿಮಗೆ ಗೊತ್ತಿರೋ ಹಾಗೆ ಜನ ಎಲ್ಲಿರ್ತಾರೋ ಅಲ್ಲಿ ರಾಜಕೀಯದವರು ಇರ್ತಾರೆ ಜನ ಎಲ್ಲಿರ್ತಾರೋ ಅಲ್ಲಿ ದುಡ್ಡಿದ್ದವರು ಇರ್ತಾರೆ ಜನ ಎಲ್ಲಿರ್ತಾರೋ ಅಲ್ಲಿ ಜೈ ಕಾರ್ಯಕರ್ತರು ಇರ್ತಾರೆ। ಆದ್ರೆ ಎಲ್ಲೂ ಇಲ್ಲದವರ ಜೊತೆ ಇರೋರು ಅಂದ್ರೆ ಪತ್ರಕರ್ತರು ಮಾಧ್ಯಮದವರು ಮಾತ್ರ ಎತ್ತಿ ಹಿಡಿಯುವಂತದ್ದು ಅವರು ನಮ್ಮ ಧ್ವನಿಯನ್ನ ಎತ್ತಿ ಹಿಡಿಯುವಂತವರು ಮಾಧ್ಯಮದವರು। ಹಾಗಾಗಿ ಮಾಧ್ಯಮದವರಾದ ನೀವು ನಮ್ಮ ಮಿತ್ರರಾಗಿದ್ದೀರಿ ನಮ್ಮ ನೋವು ನಲಿವುಗಳನ್ನ ಸರ್ಕಾರಕ್ಕೆ ನಿಮ್ಮ ಮುಖಾಂತರ ತಲುಪಿಸ್ತಾ ಇದ್ದೀವಿ। ಈ ಹಂತದಲ್ಲಿ ದಿನಾಂಕ 14/12/2022 ಬುಧವಾರ ಬೆಳಗ್ಗೆ 11 ಗಂಟೆಗೆ ನಾವು ತಾಲ್ಲೂಕು ಮಟ್ಟದಲ್ಲಿ ಒಂದು ಬೃಹತ್ ಜಾಥಾವನ್ನ ಅಂಕೊಂಡು ಸುಮಾರು ನಮ್ಮಲ್ಲಿರುವಂತ ಏನು ಜನಸಂಖ್ಯೆ ಇದೆ ಅದರ ಒಂದು ಕಾಲು ಭಾಗ ಜನವನ್ನ ಕರೆಸಿ ಇಲ್ಲಿ ಒಂದು ಬೃಹತ್ ಜಾಥಾವನ್ನ ಮಾಡಿ ತನ್ಮೂಲಕ ಮಾನ್ಯ ತಹಸೀಲ್ದಾರ್ರವರ ಮುಖಾಂತರ ಮಾನ್ಯ ಏನು ಕರ್ನಾಟಕ ಗಣ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯವರಿಗೆ ನಮ್ಮ ಮನವಿಯನ್ನು ತಲುಪಿಸ ಏನಂದ್ರೆ ನಮ್ಮನ್ನ ಎಸ್ಸಿಗೆ ಸೇರಿಸಿ ಅಂತ ಪರಿಶಿಷ್ಟ ಜಾತಿಗೆ ಸೇರಿಸಿ ಅಂತ ಒತ್ತಾಯವನ್ನು ಮಾಡೋದ್ರ ಮುಖಾಂತರ ಒಂದು ಮನವಿಯನ್ನು ಕೊಡೋದಿದ್ದೀವಿ। ಆ ಮನವಿಯನ್ನು ಕೊಡೋದು ಹೇಗೆ ಅಂತಂದ್ರೆ ನಾವು ಎಲ್ಲರೂ ಕೂಡ ನಮ್ಮ ಏನು ಟೀಮ್ ಏನಿದೆ ಅವರೆಲ್ಲರೂ ಕೂಡ ಹೋಗಿ ಮಾನ್ಯ ತಹಸೀಲ್ ಒಂದು ಜಾಥಾ ಎಲ್ಲಿಂದ ಅಂತಂದ್ರೆ ನಾವು ಗಾಂಧಿ ಸರ್ಕಲ್ ನಿಂದ ಗಾಂಧೀಜಿಯವರಿಗೆ ಒಂದು ಪುಷ್ಪ ಸಮರ್ಪಣೆಯನ್ನು ಮಾಡಿ ನಂತರ ನಮ್ಮ ಏನು ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿಯುವಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದ್ದಾರೆ ಅವರ ಪ್ರತಿಮೆಗೆ ಒಂದು ಮಾಲಾರ್ಪಣೆಯನ್ನು ಮಾಡ್ತಾ ಅದರ ಮುಖಾಂತರ ನಮ್ಮನ್ನು ಕೂಡ ನೀವು ಅಲ್ಲಿ ಮೇಲೆ ಇದ್ದೀರೋ ನಿಮ್ಗೆ ಇದೇ ರೀತಿಯೋ ನಮ್ಮನ್ನು ನೋಡಿ ಗುರುತಿಸಿ ಆ ಜನಕ್ಕೆ ಬುದ್ಧಿಯನ್ನ ಕೊಡಿ ಅಂತ ಹೇಳ್ತಾ ನಾವು ಒಂದು ಮನವಿಯನ್ನು ಕೊಡೋದಿದ್ದೀವಿ। ರಾಜಕೀಯ ಗಣ್ಯರುಗಳು ಸಮಾಜದ ಅನೇಕ ಮುಖಂಡರುಗಳು ಭಾಗವಹಿಸಿದ್ದು ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಹಿಂದುಳಿದಿರುವ ಸಮುದಾಯವನ್ನು ಪರಿಶಿಷ್ಟ ಜಾತಿಗೆ ಸೇರಿಸಲು ಧ್ವನಿ ಎತ್ತಿದರು। ಜಿವಿ ಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ
ಇದು ಕೋಟೆನಾಡಿನ ಕನ್ನಡಿ.